ಇದನ್ ಹೇಗ್ ತಡಿಲಿ ನಾನು? ಈ ಪ್ರಾರ್ಥನಾ ನನ್ನನ್ನೇ ಮೀರಿ ಬೆಳೆದಿದ್ದಾಳೆ. ಅಂದ್ರೆ ಅವಳು ಅನ್ಕೊಂಡ್ ಕೆಲ್ಸನ ಸುಲಭವಾಗಿ ಮಾಡ್ಬಿಡ್ತಾಳೆ. ಅವಳನ್ನ ದಾಟಿ ಹೇಗ್ ಅವಳ ಚಾಲೆಂಜ್ ನ ಮುರಿಲಿ ನಾನು? ದುರ್ಗಾ, ಎಜೆ ಸಾರಿ, ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಯಾಕೆ ಅಷ್ಟೊಂದು ಟೆನ್ಷನ್? ಅದು ಏನಾಯ್ತು ಅಂದ್ರೆ ಆ ಪ್ರಾಬ್ಲಮ್. ದುರ್ಗಾ, ಲೈಫಲ್ಲಿ ಪ್ರಾಬ್ಲಮ್ ಯಾರಿಗಿರಲ್ಲ. ಆಕ್ಚುಲಿ ಏನ್ ಗೊತ್ತಾ, ನಾವು ಈ ಭೂಮಿಗೆ ಬರ್ಬೇಕಾರೆ ಅಳು ಅನ್ನೋ ಪ್ರಾಬ್ಲಮ್ ಹೊತ್ಕೊಂಡೇ ಬರ್ತೀವಿ, ಹೋಗ್ಬೇಕಾರೆ ಆ ಪ್ರಾಬ್ಲಮ್ನ ಇನ್ನೊಬ್ರಿಗೆ ಕೊಟ್ಟೋಗ್ತೀವಿ. ಲೈಫಿನ ಫಂಡ ಇಷ್ಟೇ, ನಾವು ಬರ್ತಾನೋ ಅಳ್ತೀವಿ, ಹೋಗ್ಬೇಕಾರೆ ಅಳುನ ಬೇರೆಯವ್ರಿಗೆ ಕೊಟ್ಟೋಗ್ತೀವಿ. ಆದ್ರೆ ಇನ್ ಬಿಟ್ವೀನ್ ಇದೆಯಲ್ಲ, ಅಲ್ಲಿ ನಾವು ಖುಷಿಯಾಗಿರ್ಬೇಕು. ಯುನೋ, ವಿ ಶುಡ್ ಎಂಜಾಯ್ ಈಚ್ ಅಂಡ್ ಎವ್ರಿ ಮೂಮೆಂಟ್. ಓಕೆ ಅಜಯ್. ಅರೆ ಏನು ಓಕೆ ಅನ್ನೋದು? ಓಕೆ ಅನ್ನೋದೆಲ್ಲ ಮುಖದಲ್ಲಿ ಕಾಣಿಸ್ಬೇಕು. ನಾನು ಆಗ್ಲಿಂದ ಅಷ್ಟು ಹೇಳ್ತಾ ಇದ್ದೀನಿ, ನಿನ್ನ ಮುಖದಲ್ಲಿ ಅದೇ ಟೆನ್ಷನ್ ಇದೆಯಪ್ಪ. ಓಕೆ ಫೈನ್, ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳು, ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಬಟ್ ಆ ಸೊಲ್ಯೂಷನ್ನ ನಾಳೆ ಕೊಡ್ತೀನಿ, ಯಾಕಂದ್ರೆ ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ. ಆ ಖುಷಿನ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಖುಷಿ ಆಗಿದ್ಯಾ? ಲೀಲಾ ಮನೆಯಿಂದ ಹೊರಗೋದ್ಮೇಲೆ ಇವನೇನೋ ಜೀವನನೇ ಕಳ್ಕೊಂಡ ಹಾಗೆ ಬೇಜಾರಲ್ಲಿದ್ದ. ಆದರೆ ಇವತ್ತು ಎಲ್ಲೋ ಹೋಗ್ಬಂದು ಇಷ್ಟೊಂದು ಖುಷಿಯಾಗಿದ್ದಾನೆ ಅಂದರೆ ಎಲ್ಲಿಗೆ ಹೋಗಿ ಬಂದಿರ್ಬೋದು? ಅದು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಅಂದರೆ ಅದರಲ್ಲಿ ಏನೋ ವಿಷಯ ಇದೆ. ಎಜೆ, ನೀವು ನಿಜವಾಗ್ಲೂ ಖುಷಿಯಾಗಿದ್ದೀರಾ? ನಿಜವಾಗ್ಲೂ? ಅಫ್ಕೋರ್ಸ್, ನನ್ನ ನೋಡಿದ್ರೆ ಗೊತ್ತಾಗ್ತಲ್ವಾ, ನಾನು ರಿಯಲಿ ಹ್ಯಾಪಿ. ಆಕ್ಚುಲಿ ಏನ್ ಗೊತ್ತಾ ದುರ್ಗಾ, ಈ ಖುಷಿಯಾಗ್ಲಿ, ನಗು ಆಗ್ಲಿ, ಸಂತೋಷ ಆಗ್ಲಿ, ನಾವು ಹಂಚ್ತಾ ಇರ್ಬೇಕು. ಒಬ್ಬರಿಂದ ಇನ್ನೊಬ್ರಿಗೆ ಹೋಗ್ತಾ ಇರ್ಬೇಕು. ಹಾಗೆ ಇವತ್ತು ನನ್ನ ಖುಷಿನ ನಿನಗೆ ಹಂಚ್ತಾ ಇದ್ದೀನಿ. ಸೊ ಯು ಆಲ್ಸೋ ಬಿ ಹ್ಯಾಪಿ. ಕಮ್ ಆನ್, ಸ್ಮೈಲ್ ಸ್ಮೈಲ್. ಎಜೆ, ನಿಜವಾಗ್ಲೂ ನಿಮ್ ಖುಷಿ ನೋಡಿ ನನಗ್ ಖುಷಿ ಆಗ್ತದೆ. ನೀವ್ ಯಾವಾಗ್ಲೂ ಹೀಗೆ ಇರಿ. I will. Thank you. ಅದೇನು ಅಂತ ನಾನು ನೋಡ್ತೀನಿ. ಅಭಿ ಅವನ ಖುಷಿನ ಹೊರಗೆಲ್ಲ ಕಾಣೋ ಬದಲು ಅವನಿಗೆ ನಾನು ಪ್ರೀತಿಯಿಂದ ಹತ್ರ ಆಗಿ ನನ್ನ ಕೈ ವಶ ಮಾಡ್ಕೋತೀನಿ. ಅಕ್ಕ, ಏನಾಯ್ತು ಹೇಳೆ? ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನೀನ್ ಸುಮ್ನೆ ನಾಚ್ಕೋತಿದ್ಯಾ, ಏನು ಅಂತ ಹೇಳ್ತಾನೆ ಇಲ್ಲ. ನನ್ ಖುಷಿನ ವಿವರಿಸಕ್ಕೆ ನನ್ ಹತ್ರ ಪದಗಳೇ ಇಲ್ಲ ಚುಕ್ಕಿ. ಅಬ್ಬಬ್ಬಾ, ಏನಕ್ಕ ಕವಿ ಆಗೋಗಿದ್ಯಾ? ಗ್ರಾಮರ್ ಮಿಸ್ಟೇಕ್ ಮಾಡ್ಬಿಡ, ಕವಿ ಅಲ್ಲ ಕವಿಯತ್ರಿ. ಏನಾಗಿದೆ ಅಕ್ಕ ನಿಂಗೆ? ನನಗೂ ಹೇಳು, ನಾನು ಖುಷಿ ಪಡ್ತೀನಿ. ಕೆಲವು ವಿಷಯನ ಹೇಳಕ್ಕಾಗಲ್ಲ, ಅನುಭವಿಸ್ಬೇಕಷ್ಟೆ. ಇವಾಗ ನೀನ್ ಹೇಳಲಿಲ್ಲ ಅಂದ್ರೆ ಅಪ್ಪನ್ ಕರಿತೀನಿ. ಕರಿಯೋದೇನು ಬೇಡಮ್ಮ, ನಾನೇ ಬಂದೆ. ಏನಮ್ಮ ಇದು, ನೀನು ಮನೆಗ್ ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾವತ್ತೂ ಇಲ್ಲದೇ ಇದ್ದಷ್ಟು ಖುಷಿ ನಾಚಿಕೆ ಎಲ್ಲ ಇವತ್ ಕಾಣಿಸ್ತಾ ಇದೆ, ಏನ್ ಕಾರಣ ಅದಕ್ಕೆ? ಎಲ್ಲ ಕಾರಣಗಳು ಕಾರಣಗಳಷ್ಟೆ. ನೋಡಿಪ್ಪ, ಆಗ್ಲಿಂದ ಹೀಗೆ ಹೇಳ್ತಿರಾಳೆ, ಕಾರಣ ಮಾತ್ರ ಹೇಳ್ತಿಲ್ಲ. ಇರುಮ್ಮ, ನಾ ವಿಚಾರಿಸ್ತೀನಿ. ನಾನು ಯಾರಿಗೂ ಹೇಳಲ್ಲ ಗುಟ್ಟು. ಗುಟ್ಟಂತ ಏನಿಲ್ಲ ಅಪ್ಪ, ನಂಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ ಅಷ್ಟೆ. ಅಪ್ಪನ ಹತ್ರ ಹೇಳ್ಕೊಳಕ್ಕೆ ಎಂತ ನಾಚಿಕೆ ಅಮ್ಮ, ನಾನು ನಿನ್ ತಂಗಿ ಎಷ್ಟು ಆಸೆಯಿಂದ ಕೇಳ್ಕೊತಾ ಇದ್ದೀವಿ, ಹೇಳು. ಅದು
ಅದು ಅದು ಅದು ಏನಂದ್ರೆ ಮುಂದಕ್ಕೆ ಹೇಳು, ಅವರು ನನಗೋಸ್ಕರ ಬಂದಿದ್ರು. ಯಾರು? ಅದೇ ಅವರು. ಅದೇ ಅವರು ಅಂದ್ರೆ ಯಾರು? ಹೋಗಿಪ್ಪ, ಎಲ್ಲ ನನ್ ಬಾಯಲ್ಲ ಕೇಳ್ಬೇಕಾ? ಅವರು ಅಂದ್ರೆ ಅವರು ನಮ್ ಯಜಮಾನ್ರು. ಅಕ್ಕ, ನೀನು ನೋಡಕ್ ಭಾವ ಬಂದಿದ್ರ? ಅಲ್ಲಿಂದ್ರು ಮನೆಗ್ ಬಂದಿದ್ರ? ಒಳಗ್ ಕರಿಬೇಕಾಗಿತ್ತಲ್ಲಮ್ಮ. ಅವ್ರು ನೋಡಕ್ ಬಂದಿದ್ದು ನನಗ್ ಮಾತ್ರ, ನಿಮ್ನಲ್ಲ. ಏನಕ್ಕ ಇದು ಜಾದು? ಫುಲ್ಲಬ್ಬ ನೋಡಿಯಪ್ಪ, ಚುಕ್ಕಿ ಹೇಗ್ ಚುಡಾಯಿಸ್ತಾಳಂತ. ಸುಮ್ಮನೆ ಇರಮ್ಮ, ಅವಳು ಮೊದ್ಲೇ ನಾಚಿ ನೀರ್ ಆಗ್ತಾ ಇದ್ದಾಳೆ. ಅಲಮಲೀಲ, ಅಳಿ ಅಂದ್ರು ಹಾಗೆ ಬಂದು ಹೋಗ್ಬಿಟ್ರು ಅಂದ್ಯಲ್ಲ, ಅದಕ್ಕೆ ಕೇಳ್ದೆ. ಅವರು ನಿನ್ನ ನೋಡೋದಕ್ಕೆ ಇಲ್ಲಿವರೆಗೂ ಬಂದಿದ್ರು ಅಂತೀಯ, ಅದನ್ನ ಹೇಳೋದಕ್ಕೂ ನಾಚ್ಕೋತೀಯ. ಅವ್ರ ಮನೆ ಬಿಟ್ಟು ಇಲ್ಲೇ ಬಂದಿದೀಯ, ಅಲ್ಲಿ ಹೋಗಲ್ಲ ಅಂತಾನು ಹೇಳ್ತಾ ಇದೀಯ. ಎಲ್ಲ ಕೇಳಿ ನನಗೆ ತಲೆ ಕೆಟ್ಟೋಗಿದೆ ಅಮ್ಮ. ನನಗೂ ಅಷ್ಟೇ ಅಪ್ಪ, ಅವ್ರು ನನಗೋಸ್ಕರ ನನ್ ನೋಡಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಅಪ್ಪ, ಇದು ಆ ಕೇಸು. ಯಾವ ಕೇಸಮ್ಮ? ಅದೇ ಎಲ್ ಓ ವಿ ಇ. ಅದಕ್ಕೆ ನಾನು ನಿಮ್ಮಿಬ್ರು ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದು. ಕೆಲವು ಜೋಡಿಗಳು ಹತ್ರ ಇದ್ದು ದೂರ ಇರ್ತಾರೆ, ಇನ್ನು ಕೆಲವು ಜೋಡಿಗಳು ದೂರ ಇದ್ರೂ ಹತ್ರ ಇರ್ತಾರೆ. ವಿಷಯದಲ್ಲೂ ಹೀಗೆ. ಒಟ್ಟಿನಲ್ಲಿ ಇಬ್ರು ಖುಷಿಯಾಗಿರಿ, ಅಷ್ಟೇ ಸಾಕು. ನಾನ್ ಕೇಳಿದಾಗ ಚಂದ್ರನ್ ನೋಡಕ್ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಗಂಡನ್ ನೋಡ್ಕೊಂಡ್ ಬಂದಿದ್ಯಾ? ಇಲ್ಲ, ನೀ ಮುದುಕಿ ಬೇಡ ಅಂದ್ಲೇನೆ ನಿಂಗೆ. ದಿನ ಇಷ್ಟೊತ್ತಿಗೆ ಬಂದು ನನಗ್ ಮಾತ್ರೆ ತಿನ್ಸಿ ದಿನದ ಕತೆ ಎಲ್ಲ ಹೇಳ್ತಾ ಕೂರ್ತಿದ್ದೆ. ಈ ಮನೆ ಬೇಡ ಅನಿಸ್ತಾ ನಿಂಗೆ? ಬಾಲೀಲ, ಬೇಗ ಬಾಲೀಲ. ಈ ಮುದುಕಿಗೆ ಆ ಲೀಲಾ ಅದ್ ಏನ್ ಮೋಡಿ ಮಾಡಿದಾಳೋ ಏನೋ. ಸಾಯೋ ಕಾಲದಲ್ಲೂ ಅವಳೇ ನೀರ್ ಬಿಡ್ಬೇಕು ಅಂತ ಹೇಳ್ಬಿಡ್ತಾಳೋ ಏನ್ ಕತೆನೋ. ಅಷ್ಟು ಆಡ್ತಿದ್ದಾಳೆ ಅಲ್ಲ, ಸೊಸೆ ಅಂತ ನಾನ್ ಇದೀನ್ ತಾನೆ. ನನ್ ಮೇಲೆ ಇಲ್ದೇ ಇರೋ ಪ್ರೀತಿ ಬೀದಿಗ್ ಬೀಳೋ ಆ ಲೀಲಾ ಮೇಲೆ ಯಾಕೆ ಅಂತ. ಆ ಲೀಲಾ ನಾಲ್ಕು ಮಾತ್ರೆ ಎರಡ್ ಹಣ್ಣು ಕಟ್ ಮಾಡಿಕೊಟ್ಟಿದ್ದಕ್ಕೆ ಈ ಮಟ್ಟಿಗ್ ಲವ್. ಅಬ್ಬಬ್ಬಬ್ಬಬ್ಬಬ್ಬ, ಅಜ್ಜಿ ಮೊಮ್ಮಗಳು ಸೆಂಟಿಮೆಂಟು, ಅಲ್ಲಲ್ಲ ಅತ್ತೆ ಸೊಸೆ ಸೆಂಟಿಮೆಂಟು. ಥೂ, ನಿಮ್ ಸೆಂಟಿಮೆಂಟ್ಗಳಿಗೆ ಬೆಂಕಿ ಹಾಕಿ ಬೂದಿ ಮಾಡೋಕೆ ಬಂದಿರೋದ್ ಕಣೆ ನಾನು. ಅಮ್ಮ, ನಿಮ್ಮನ್ನ ಈ ಪರಿಸ್ಥಿತಿಲಿ ನೋಡಕ್ ಆಗ್ತಿಲ್ಲಮ್ಮ. ದಿನದಿಂದ ದಿನಕ್ಕೆ ನೀವೆಷ್ಟು ಸೊರಗೋಗ್ತಿದ್ದೀರಾ? ಆ ಭಗವಂತ ನನ್ನ ಆಯಸ್ಸಿನೆಲ್ಲ ನಿಮ್ಗೆ ಕೊಡ್ಲಮ್ಮ, ನಿಮ್ಗೆ ಕೊಡ್ಲಿ. ನಿನ್ನ ಆಯಸ್ ತಗೊಂಡ ನೇನಮ್ಮ ಮಾಡ್ಲಿ? ನೂರು ವರ್ಷ ಬದುಕಿ ಸಾಧಿಸೋ ಅಂತದೇನಿದೆ? ಹೆಚ್ಚು ದಿನ ಬದುಕಿದಷ್ಟು ನೋವು ಜಾಸ್ತಿದೆ. ಹೀಗೆ ದಿನ ಕೊರ್ಗೋ ಬದಲು ಒಂದೇ ಸತಿ ಸತ್ತೋದ್ರೂ ಒಳ್ಳೇದು. ಮನೆಯವರು ಒಂದು ತಿಂಗಳು ಅಳಬಹುದು,
ಆಮೇಲೆ ತಮ್ಮ ತಮ್ಮ ಕೆಲಸ ನೋಡಿಕೊಂಡು ಜೀವನ ಸಾಗಿಸ್ತಾರೆ. ಆ ಕೆಲಸನೂ ಬೇಗ ಆಗಲಿ ಕಣೆ ಮುದುಕಿ. ನಿನ್ನ ಬದುಕಿದ್ದಷ್ಟು ನಿನ್ನ ಸೇವೆ ಮಾಡ್ಕೊಂಡಿರೋಕೆ ನಾನೇನ್ ಕೆಲ್ಸ್ತೋಳ ಯಜಮಾನಿ. ಈ ಅಭಿ ಸಾಮ್ರಾಜ್ಯಕ್ಕೆ ಲೇಡಿ ಅಧಿಪತಿ ಕಣೆ ನಾನು. ಯಾಕಮ್ಮ ಈ ರೀತಿ ಅಪಶಕ್ನ ಮಾತಾಡ್ತಿದ್ದೀರಾ? ನೋಡಿ, ನೀವು ಸರಿ ಹೋಗ್ಬೇಕು ಅಂದ್ರೆ ನಾವು ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು. ಆಗ ನೀವು ಸರಿ ಹೋಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಆ ದೇವರೇ ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡ್ರು, ಕೇಳ್ಕೊಳ್ಳೋ ಅಂತದ್ದು ಏನೂ ಇಲ್ಲ. ನನಗೆ ಬೇಕಾಗಿರೋದು ಬೇರೆನೆ. ಆದಷ್ಟು ಬೇಗ ನನಗೆ ಈ ಕೊರಗಿಲ್ಲದೆ ಇರೋ ಥರ ಮಾಡಿಬಿಟ್ರೆ ಅಷ್ಟು ಸಾಕು, ಬೇರೆ ಏನೂ ಬೇಡ. ಅಬ್ಬಬ್ಬಬ್ಬ, ಮನಸ್ಸಲ್ಲಿರೋ ಕೊರಗು ಲೀಲಾ ಮನೆಗೆ ಬರಲಿ ಅಂತ ಬಾಯ್ಬಿಟ್ಟು ಹೇಳು ನೋಡೋಣ. ಆಗಲ್ಲ ಅಲ್ವಾ? ಅಯ್ಯೋ, ನೀವ್ಯಾಕೆ ಲೀಲಾ ಜಪ ಮಾಡ್ತಿದ್ದೀರಾ ಅಂತ ನಾನು ಕೇಳಿಬಿಟ್ರೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲ್ವಲ್ಲ. ಅದಕ್ಕೆ ಇಂಥ ನಾಟಕ ಅಲ್ವೇನೆ ಮುದುಕಿ? ನೀನು ಕೊರಗಿ ಕೊರಗಿ ಸತ್ರು ಆ ಲೀಲಾ ಈ ಮನೆಗೆ ಕಾಲಿಡಲ್ಲ ಅಂತ ಡೋಸ್ ಕೊಟ್ಟಿದ್ದೀನಿ ಅವಳಿಗೆ. ಎಲ್ಲಿ ಅಭಿ ಗಿಲ್ಟ್ ಆಗ್ಬಿಡುತ್ತು ಅಂತ ತ್ಯಾಗ ಮಾಡಕ್ಕೆ ಹೊರಟಿದ್ದಾಳೆ ಅವಳು. ಒಂದು ವೇಳೆ ಈ ಮನೆಗೆ ಬರಬೇಕು ಅನ್ನೋದೇ ಆದರೆ ಅದು ಆ ದೇವರೇ ಮಾಡಬೇಕು. ಆದರೆ ಸತ್ಯಕ್ಕೆ ಈ ಮನೆಗೆ ನಾನೇ ದೇವರಲ್ವಾ ಮುದುಕಿ? ನಾನು ಅಂದ್ಕೊಂಡಿದ್ದು ಮಾಡೇ ಮಾಡ್ತೀನಿ. ಅಮ್ಮ ನೋಡಿ, ಈಗ ನೀವೇನು ಹೇಳಬೇಡಿ. ನಾಳೆ ಬೆಳಗ್ಗೆ ಮನೆಯವರೆಲ್ಲರೂ ರೆಡಿ ಆಗಿರ್ತೀವಿ, ನೀವು ನಮ್ಮ ಜೊತೆ ಬರ್ತಿದ್ದೀರಾ ಅಷ್ಟೇ. ಅಂತ ನನ್ನ ಮಾತು ಕೇಳಮ್ಮ. ಅಮ್ಮ ನೀವೀಗ ಏನು ಮಾತಾಡಬೇಡಿ, ಎಲ್ಲ ಬೆಳಗ್ಗೆ ಮಾತಾಡೋಣ. ನೀವೀಗ ಮಲ್ಕೊಳ್ಳಿ ಮಲ್ಕೊಳ್ಳಿ. ಈ ಮನೆ ಪುಸ್ತಕದಲ್ಲಿ ಲೀಲಾ ಅನ್ನೋ ಅಧ್ಯಾಯ ಮುಗ್ದು ಹೋಗಿದೆ. ಇನ್ನೇನಿದ್ರು ಈ ಪ್ರಾರ್ಥನಾ ಆಟ, ಸಾರಿ ಅಂತರ ಆಟ. ನಾವೆಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ, ಆದರೆ ಲೀಲಾನು ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏನೇ ಮುದುಕಿ, ನಿನ್ನ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು ಕಣೆ. ಅವಳು ಬರಲ್ಲ, ನೀನು ಬಿಡಲ್ಲ. ಯಾಕೆ ಮುದುಕಿ ಏನೋ ಅನ್ಕೋತಿದ್ದೆಪ್ಪ, ನಿಜ ಆಗತ್ತಾ? ಒಳ್ಳೆ ಮನ್ಸಿರೋರು ಏನು ಕೇಳ್ಕೊಂಡ್ರು ಆಗತ್ತೆ ಅಂತ ನೀನೆ ಹೇಳ್ತಿದ್ದಲ್ಲಮ್ಮ. ಒಳ್ಳೆ ಮನ್ಸಲ್ಲ ಕಣೋಭಿ, ಗರ್ಭಗುಡಿನಲ್ಲಿರೋ ಆ ದೇವ್ರೇ ಬಂದು ಹೇಳಿದ್ರು ಲೀಲಾ ಬರಲ್ಲ. ಇವಾಗಾಗಲೇ ಅವಳು ನಿನ್ನ ನಿನ್ನ ಮನೆ ದಾರಿನ ಬಿಟ್ಟು ತುಂಬ ಮುಂದಕ್ಕೆ ಹೋಗ್ಬಿಟ್ಟಿದ್ದಾಳೆ. ನೀನೇನಿದ್ರು ನನ್ನ ಕೈ ಬೆರಳು ತುದಿನಲ್ಲಿ ಆಡ್ಬೇಕೇ ಹೊರತು ಬೇರೆ ದಾರಿನೇ ಇಲ್ಲ. ಅಜ್ಜಿ, ನಾವು ಬಂದಿರೋ ದೇವಸ್ಥಾನಕ್ಕಲ್ವಾ, ಯಾರೇನು ಅನ್ಕೊಂಡ್ರು ಖಂಡಿತ ನೆರವೇರುತ್ತೆ. ಅಂಥದ್ರಲ್ಲಿ ನೀವು ಅನ್ಕೊಂಡಿದ್ದು ನೆರವೇರಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ನಡೀರಿ ಅಜ್ಜಿ, ಪೂಜೆಗೆ ತಡ ಆಗ್ತಿದೆ. ಬರ್ತೀನಿ ನಡೀರಮ್ಮ. ಮನ್ಸಲ್ಲಿ ಏನೇನೋ ಅನ್ಕೋತಿದ್ದೆ, ಅಷ್ಟರಲ್ಲಿ ನೀವೇನೇನೋ ಮಾತಾಡ್ತಿದ್ದೀರಲ್ಲ. ಆಯ್ತು ನಡೀರಿ, ಬರ್ತೀನಿ. ಸರಿ ಅಜ್ಜಿ, ನೀವೆಲ್ಲ ಬರ್ತಾ ಇರಿ, ನಾನು ಪೂಜಾರಿಯವ್ರಿಗೆ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಸ್ತಿರ್ತೀನಿ. ಅಮ್ಮ, ನೀನು ಲೀಲನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಿ ಅಂತ ನನಗೆ ಗೊತ್ತು. ಆದರೆ ಇದಕ್ಕೆ ನಾನೇನು ಮಾಡೋಕ್ಕಾಗಲ್ಲ.
ತಿಂಡಿ ತಿನ್ನೆ ತಿಂತಾನೇ ಇದ್ದೀನಿ. ಹಲೋ, ನಿನ್ ಮುಂದೆ ಇರೋದು ತಟ್ಟೆ ಡ್ರಾಯಿಂಗ್ ಶೀಟ್ ಅಲ್ಲ, ತಿನ್ನೆ. ಅಕ್ಕ ತಿಂಡಿನ ಯಾವಾಗ ಕೊಟ್ಟ ಚುಕ್ಕಿ? ಅಕ್ಕ ಏನಾಗಿದೆ ನಿಂಗೆ? ನೀನೆ ತಾನೇ ಹಸುವು ತಿಂಡಿ ಹಾಕೊಡು ಅಂತ ಹೇಳಿದ್ದು, ಮರ್ತು ಹೋಗ್ಬಿಟ್ಯಾ? ಕಣೆ, ನಿನ್ನೆಯಿಂದ ಯಾಕೋ ಎಲ್ಲ ಮರ್ತು ಹೋಗ್ತಿದೆ. ಒಂದಿನ ಬಿಟ್ಟು ನೀನ್ ಇಲ್ಲಿ ಹೀಗ ಆಡ್ತಿದ್ಯಾ, ಅಲ್ ಬಾವ ಇನ್ನು ಹೇಗ್ ಆಡ್ತಿರೋ ಏನೋ. ನೀರ್ ಕುಡಿಯೇ. ಕುಡಿತೀನಿ ರೇ, ಒಳ್ಳೆ ಸಣ್ಣ ಮಕ್ಳು ಹೇಳ್ದಂಗ ಹೇಳ್ತಾಳೆ. ನೀನು ಸಣ್ಣ ಮಗುನೆ, ಅದಕ್ಕೆ ತಟ್ಟೆ ಮುಂದೆ ಇಟ್ಕೊಂಡು ಎ ಬಿ ಸಿ ಡಿ ಬರೀತಾ ಕೂತಿರೋದು. ಎ ಬಿ ಸಿ ಡಿ ಅಲ್ಲ, ಎ ಜೆ ಮಾತ್ರ. ಇದೇನೆ ಚುಕ್ಕಿ, ನೀರ್ ಕುಡಿದ್ರು ಬಿಕ್ಕಳಿಗೆ ಹೋಗ್ತಿರಲ್ಲ. ಹಾಗಾದ್ರೆ ಇದು ಅದೇನೆ? ಯಾವ್ದು? ನಿನಗ್ ತುಂಬಾ ಬೇಕಾಗಿರೋರೊಬ್ರು ನೆನ್ಪ್ ಮಾಡ್ಕೋತಿದ್ದಾರೆ ಅಂತ. ಹೌದಲ್ವಾ? ಹಾಗಾದ್ರೆ ನಿಮ್ ಭಾವನೆ ನೆನ್ಪ್ ಮಾಡ್ಕೋತಿರ್ಬೋದಲ್ವಾ? ಇರ್ಬಹುದು, ಇಲ್ದೇನೂ ಇರ್ಬಹುದು. ನಂಗೇನ್ ಗೊತ್ತು ನೀನು ಯಾರ್ಯಾರು ಹಚ್ಕೊಂಡಿದ್ದಾರೆ ಅಂತ. ವಯಸ್ಸಾಯ್ತು, ಹೇಗಾದ್ರೂ ಸತ್ತಕೊಳ್ಳಿ ಅಂತ ಬಿಟ್ಬೋದ್ಯಾ? ಅಬ್ಬಬ್ಬಬ್ಬಬ್ಬ, ಎಲ್ರು ಏನ್ ಭಕ್ತಿ ಏನ್ ಭಯ, ಹಾಳಾದ್ ನನಗೆ ಭಯ ಅನ್ನೋದೇ ಇಲ್ಲ ನೋಡು. ಅದಕ್ಕೆ ಕಣೆ ಪ್ರಾರ್ಥನಾ, ನಿನ್ ಸಿಂಹದ ಗುಹೆ ಒಳಗ್ ಬಂದು ಆ ಸಿಂಹಕ್ಕೆ ರಾಣಿ ಆಗ್ಬೇಕು ಅಂತ ಹೊರಟಿದ್ಯ. ಏನೇ ಆಗ್ಲಿ, ನಿನ್ ಸಾಧನೆನ ಯಾರು ಮಾಡಕ್ಕಾಗಲ್ಲ. ಕಟ್ಕೊಂಡಿರೋ ಹೆಂಡ್ತಿನೇ ಮನೆ ಬಿಟ್ಟು ಹೋದ್ಲು. ಅಯ್ಯೋಯ್ಯೋ, ಹೋಗಿಲ್ಲ, ಓಡಿಸಿದ್ದು ನಾನೇ, ಪ್ಲಾನ್ ಮಾಡಿ ಓಡಿಸಿದ್ದು. ಅಂಥದ್ರಲ್ಲಿ ಈ ಮನೇನ ಅಭಿನ ಉಳಿಸ್ಕೊಳಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಅಪ್ಪ ದೇವ್ರೆ, ನನಗೆ ಈ ಕೈ ಮುಗ್ದೆಲ್ಲ ಅಭ್ಯಾಸ ಇಲ್ಲ, ಆದರೂ ಕೈ ಮುಗಿತೀನಿ. ಈ ಅಭಿ ನನಗೆ ಬೇಕು. ಆ ಥರ ಒಂದು ಪವರ್ಫುಲ್ ಆಶೀರ್ವಾದ ಮಾಡಿಬಿಡು. ಲೈಫ್ ಲಾಂಗ್ ನಿಮಗೆ ಚಿನ್ನ ಚಿನ್ನದ ತಟ್ಟೆಯಲ್ಲಿ ಆರತಿ ಮಾಡ್ತೀನಿ. ಅತ್ತೆ, ಅವಾಗಿಂದ ಏನೋ ಡೀಪಾಗಿ ಬೇಡ್ಕೋತಾ ಇದ್ದೀರಲ್ಲ, ಏನು ಕೇಳ್ಕೊಂಡ್ರಿ? ದೇವ್ರ ಮುಂದೆ ಹೆಣ್ಮಕ್ಳು ಕೇಳ್ಕೊಳ್ಳೋಕಿರೋದು ಎರಡೇ ಸರು, ಒಂದು ತವ್ರ ಮನೆ ಚೆನ್ನಾಗಿರಲಿ ಅಂತ, ಮತ್ತೊಂದು ಗಂಡನ ಮನೆ ಚೆನ್ನಾಗಿರಲಿ ಅಂತ. ನನಗೆ ತವ್ರ ಮನೆಗಿಂತ ನನ್ನ ಮನೆ, ನನ್ನ ಗಂಡನ ಮನೆ ಚೆನ್ನಾಗಿರಬೇಕು ಅಂತ ಕೇಳ್ಕೊತಿದ್ದೆ. ಅಂದರೆ ನಿಮಗೆ ಅಂತ ನೀವೇನು ಕೇಳ್ಕೊಳ್ಳೇ ಇಲ್ವಾ? ನನಗೇನೂ ಬೇಡ ಸರ್, ನೀವುಗಳು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ನನಗೇನಿದೆ, ನಾನು ಎಲ್ಲೋ ಹೇಗೋ ಇದ್ಕೊಳ್ತೀನಿ, ಆದರೆ ನನ್ನ ಜೊತೆ ಯಾವಾಗಲೂ ಅಭಿ ಇರಬೇಕು. ಏನ್ ರೂಪ ಹೀಗ್ ಕೇಳ್ತಿದ್ಯಾ? ಅಮ್ಮಂಗ್ ಒಳ್ಳೇದಾಗ್ಲಿ ಅಂತಾನೆ ಪೂಜೆ ಮಾಡ್ಸಕ್ ಬಂದಿರೋದು. ಅಂಥದ್ರಲ್ಲಿ ಅರ್ಚನೆ ಮಾಡ್ಸಲ್ವಾ? ಅಮ್ಮ, ನಿಮ್ ರಾಶಿ ನಕ್ಷತ್ರ ಗೋತ್ರ ಹೇಳಿಮ್ಮ. ಅಂತ್ರ, ಅವಾಗೆಲ್ಲ ನಾವುಗಳು ದೇವಸ್ಥಾನಕ್ಕೆ ಬಂದಾಗ ನೀನೇ ಮೊದಲು ಹೆಸರು ರಾಶಿ ನಕ್ಷತ್ರ ಎಲ್ಲ ಹೇಳ್ತಿದ್ಯಲ್ಲ, ಯಾಕೆ ಮರ್ತು ಬಿಟ್ಯಾ? ಮಂತ್ರ, ಯಾವಾಗ್ಲೂ ನಾವು ದೇವಸ್ಥಾನಕ್ಕೆ ಹೋದಾಗ ನೀನೇ ಹೆಸರು ಹೇಳ್ಬಿಟ್ಟು ಅರ್ಚನೆ ಮಾಡ್ತಿದ್ದೆ ಅಲ್ವಾ, ಮರ್ತು ಬಿಟ್ಟಿಯಾ? ಏ ಅಭಿ,
ಇವರೇ ಕುತ್ತಿಗೆ ಮೇಲೆ ಕೂತು ಪ್ರಶ್ನೆ ಕೇಳ್ತಿದ್ದಾರೆ ಅನ್ನಿಸ್ತಿದೆ. ನೀನ್ ಯಾಕೋ ಮಧ್ಯದಲ್ಲಿ ಬರ್ತಿದ್ಯಾ? ಅಭಿ, ಅದು ಅದು ನೆನಪಿದೆ. ಹೇಳಿಮ್ಮ, ಹೆಸರು, ನಕ್ಷತ್ರ, ರಾಶಿ? ಏನ್ ಹೇಳಿ ನಾನು, ಈ ಮುದ್ಕಿ ಹೆಸರೇ ನನಗೆ ಗೊತ್ತಾಗ್ತಿಲ್ವಲ್ಲ. ಹಾಳಾದವಳು, ಎಲ್ಲ ಈ ಅಭಿ ಮೇಲೆ ಗಮನ ಕೊಟ್ಟು ಇವಳು ಹೆಸರು ಮರ್ತು ಬಿಟ್ಟಿದ್ದೀನಲ್ಲ. ಏನ್ ಮಾಡ್ಲಿ ಏನ್ ಮಾಡ್ಲಿ? ಅದು ಅದು